ನೀನು ಗೆಲ್ಲುವರೆಗೂ ನಿನ್ನ ಕತೆಯನ್ನು ಯಾರೂ ಕೇಳುವುದಿಲ್ಲ ಸ್ನೇಹಿತರೆ ಈ ಬಳ್ಳಾರಿ ಜಿಲ್ಲೆಯ ಮೇಲೆ ಈ ಮುಂದೆ ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ಒಂದು ಪ್ರಶ್ನೆ ಕೇಳೇ ಕೇಳ್ತಾನೆ ಆದ್ದರಿಂದ ವಿಡಿಯೋನ ಗಮನವಿಟ್ಟು ಕೊನೆಯ ತನಕ ನೋಡಿ ಮೊದಲನೇ ಪ್ರಶ್ನೆ ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಪ್ಪ ಅಂದರೆ ಮೂವತ್ತೊಂದು ಜಿಲ್ಲೆಗಳು ಇದಕ್ಕಿಂತ ಮುಂಚೆ ಮೂವತ್ತು ಜಿಲ್ಲೆಗಳು ಇದ್ದವು ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ ಹಿಂದಿನ ಎಕ್ಸಾಮ್ನಲ್ಲಿ ಕೂಡ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿದಾಗ ಈ ಪ್ರಶ್ನೆ ನಿಮಗೆ ಕಣ್ಣಿಗೆ ಬೀಳುತ್ತೆ ಇನ್ನು ಎರಡನೆಯ ಪ್ರಶ್ನೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಯಾವುದು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಅಂತಕ್ಕಂತಹ ಜಿಲ್ಲೆಯನ್ನು ಈಗ ಹುಟ್ಟಾಕಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲು ಎಷ್ಟು ತಾಲೂಕುಗಳು ಇದ್ದವು ಈ ಬಳ್ಳಾರಿ ಜಿಲ್ಲೆಯ ಒಡೆಯೋಕ್ಕಿಂತ ಮುಂಚೆ ನೋಡಿ ಸ್ನೇಹಿತರ ಪ್ರಶ್ನೆಯನ್ನ ನಿಮಗೆ ಕ್ವಿಸ್ಟ್ ಮಾಡಿ ಕೇಳ್ತಾನೆ ಈ ಬಳ್ಳಾರಿ ಜಿಲ್ಲೆಯನ ಒಡೆಯೋಕ್ಕಿಂತ ಮುಂಚೆ ಈ ತಾಲೂಕುಗಳು ಎಷ್ಟು ಇದ್ದವಪ್ಪ ಅಂದರೆ ಹನ್ನೊಂದು ತಾಲೂಕುಗಳು ಇದ್ದವು ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಯಾವ ರೀತಿಯಾಗಿದೆ ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿರುವ ತಾಲೂಕುಗಳ ಸಂಖ್ಯೆ ಎಷ್ಟು ನೋಡಿ ಮೊದಲು ಕೇಳ್ದ ಹನ್ನೊಂದಿದ್ದು ಈಗ ಪ್ರಸ್ತುತ ಒಡೆದ ತಕ್ಷಣ ಎಷ್ಟು ಜಿಲ್ಲೆಗಳು ಇದ್ದು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಐದು ಜಿಲ್ಲೆಗಳು ಅವನು ಫಸ್ಟ್ದಾಗಿ ನಿಮಗೆ ಆಪ್ಷನ್ ಏನು ಇಟ್ಟಿದ್ದಾನೆ ಹನ್ನೊಂದು ಇವರು ಹಾಕ್ಲಿ ಅಂತಾನೆ ಇಟ್ಟಿದ್ದಾನೆ ಇಲ್ಲಿ ಪ್ರಸ್ತುತ ಕೇಳ್ದಪ್ಪ ಅಂದರೆ ಐದು ಜಿಲ್ಲೆಗಳು ಇದು ಐದು ತಾಲೂಕುಗಳು ಇರ್ತಕ್ಕಂಥವು ಜಿಲ್ಲೆಗಳಲ್ಲ ತಾಲೂಕುಗಳು ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ತಾಲೂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಸ್ನೇಹಿತರೆ ಇಲ್ಲಿ ವಿಜಯನಗರದಲ್ಲಿ ಇರ್ತಕ್ಕಂತಹ ತಾಲೂಕುಗಳ ಸಂಖ್ಯೆಯನ್ನು ಕೇಳಿದ್ದಾನೆ ಇಲ್ಲಿ ಆರು ತಾಲೂಕುಗಳು ಇರ್ತಕ್ಕಂಥವು ಜಿಲ್ಲೆಗಳೆಲ್ಲ ತಾಲೂಕುಗಳು ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ತೆರಳೋದಾದರೆ ಬಳ್ಳಾರಿ ಜಿಲ್ಲೆಯ ಕೇಂದ್ರ ಸ್ಥಾನ ಯಾವುದು ಬಳ್ಳಾರಿ ಜಿಲ್ಲೆಯ ಕೇಂದ್ರ ಸ್ಥಾನ ಬಳ್ಳಾರಿನೇ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ನೆಕ್ಸ್ಟು ಏಳನೇ ಪ್ರಶ್ನೆ ಇನ್ನು ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಯಾವುದು ಅಲ್ಲಿ ಬಳ್ಳಾರಿ ಜಿಲ್ಲೆಯ ಕೇಂದ್ರ ಸ್ಥಾನ ಬಳ್ಳಾರಿ ಇಲ್ಲಿ ವಿಜಯನಗರ ಕೇಂದ್ರ ಸ್ಥಾನ ನೀವು ವಿಜಯನಗರ ಅಂತ ಹೇಳಿ ಹಾಕಿದ್ರೆ ತಪ್ಪಾಗುತ್ತೆ ಇಲ್ಲಿ ವಿಜಯನಗರ ಅಲ್ಲ ಸ್ನೇಹಿತರೆ ಇಲ್ಲಿ ಹೊಸಪೇಟೆ ಅಂತಕ್ಕಂಥದ್ದು ಇದು ವಿಜಯನಗರದ ಕೇಂದ್ರ ಸ್ಥಾನ ಆಗಿರತಕ್ಕಂಥದ್ದು ಏನು ನೆಕ್ಸ್ಟು ಎಂಟನೇ ಪ್ರಶ್ನೆ ವಿಜಯನಗರಕ್ಕೆ ಎಷ್ಟು ಮಹಾನಗರ ಪಾಲಿಕೆಗಳಿವೆ ವಿಜಯನಗರಕ್ಕೆ ಎಷ್ಟು ಮಹಾನಗರ ಪಾಲಿಕೆಗಳಿವೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಇನ್ನೂ ಯಾವುದೇ ರೀತಿಯ ಪಾಲಿಕೆಗಳು ಇಲ್ಲ ಜೀರೋ ಮಹಾನಗರ ಪಾಲಿಕೆಗಳು ಇವೆ ಇನ್ನು ಅದೇ ರೀತಿ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಮಹಾನಗರ ಪಾಲಿಕೆಗಳಿವೆ ಅಂತ ಕೇಳಿದ್ದಾರೆ ಬಳ್ಳಾರಿ ಈಗ ವಿಜಯನಗರ ಆಯಿತು ಈಗ ಬಳ್ಳಾರಿ ಜಿಲ್ಲೆಯನ್ನು ಕೇಳಿದಾರ ನಂತರ ಅಲ್ಲಿ ಒಂದು ಮಹಾನಗರ ಪಾಲಿಕೆ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಒಂಬತ್ತು ಎಂಟು ಎರಡಾಗಿವೆ ಆಗಿವೆ ಸ್ನೇಹಿತರೆ ಅದು ಇಲ್ಲಿ ಮಿಸ್ಟೇಕ್ ಆಗಿದೆ ಇಲ್ಲಿ ಎಂಟು ಮತ್ತು ಇಲ್ಲಿ ಕೂಡ ಎಂಟಾಗಿದೆ ಎಂಟು ಎಂಟು ಎರಡಾಗಿದೆ ಕನ್ಫ್ಯೂಸ್ ಆಗಬೇಡಿ ಇನ್ನು ಹತ್ತನೇ ಪ್ರಶ್ನೆ ಕಡೆಗೆ ಡೈರೆಕ್ಟಾಗಿ ಬರೋದಾದರೆ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಗ್ರಾಮ ಪಂಚಾಯಿತಿಗಳು ಹಂಚಿಕೆ ಮಾಡಲಾಗಿದೆ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಗ್ರಾಮ ಪಂಚಾಯಿತಿಗಳು ಹಂಚಿಕೆಯನ್ನು ಮಾಡಲಾಗಿದೆ ಅಪ್ಪ ಅಂದರೆ ನೂರು ಪಂಚಾಯಿತಿಗಳನ್ನು ಹಂಚಿಕೆಯನ್ನು ಮಾಡಲಾಗಿದೆ ಏನು ಹನ್ನೊಂದನೇ ಪ್ರಶ್ನೆ ಕಡೆಗೆ ತೆರಳೋದಾದರೆ ವಿಜಯನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಈಗ ಬಳ್ಳಾರಿ ಆಯಿತು ಈಗ ವಿಜಯನಗರ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಅಂತ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಸ್ನೇಹಿತರ ಇಲ್ಲಿ ಒನ್ನೂರ ಮೂವತ್ತೊಂದು ಗ್ರಾಮ ಪಂಚಾಯಿತಿಗಳು ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯಲ್ಲಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ತೆರಳೋದಾದರೆ ಬಳ್ಳಾರಿ ಜಿಲ್ಲೆಯ ಪೂರ್ವಕ್ಕೆ ಇರುವ ಜಿಲ್ಲೆ ಯಾವುದು ಈ ರೀತಿ ಪ್ರಶ್ನೆ ಕೇಳ ಕೇಳ್ತಾನೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಪೂರ್ವಕ್ಕೆ ಇರತಕ್ಕಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಆಂಧ್ರ ಪ್ರದೇಶ ಅಂತೇಳಿ ನೀವು ಟಿಕ್ಕನ್ನ ಹಾಕಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಬಳ್ಳಾರಿ ಜಿಲ್ಲೆಯ ಪಶ್ಚಿಮಕ್ಕೆ ಇರುವ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ಪೂರ್ವಕ್ಕೆ ಆಯಿತು ಈಗ ಪಶ್ಚಿಮಕ್ಕೆ ಇರ್ತಕ್ಕಂತಹ ಜಿಲ್ಲೆ ಯಾವುದು ಅಪ್ಪ ಅಂದರೆ ಈಗ ತಾನೇ ಹುಟ್ಟಿರ್ತಕ್ಕಂತಹ ವಿಜಯನಗರ ಜಿಲ್ಲೆ ಇದು ಬಳ್ಳಾರಿ ಜಿಲ್ಲೆಯ ಪಶ್ಚಿಮಕ್ಕೆ ಇರ್ತಕ್ಕಂತಹ ಜಿಲ್ಲೆ ಆಗಿರ್ತಕ್ಕಂಥದ್ದು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಕಡೆಗೆ ಬಳ್ಳಾರಿ ಜಿಲ್ಲೆಯ ಉತ್ತರಕ್ಕೆ ಇರುವ ಜಿಲ್ಲೆ ಯಾವುದು ಪೂರ್ವ ಪಶ್ಚಿಮ ಉತ್ತರಕ್ಕೆ ಅದನ್ನು ನಾನು ಪ್ರಶ್ನೆ ಸಮೇತ ತಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಯಚೂರು ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ ಬಳ್ಳಾರಿ ಜಿಲ್ಲೆಯ ದಕ್ಷಿಣಕ್ಕೆ ಇರುವ ಜಿಲ್ಲೆ ಯಾವುದು ಬಳ್ಳಾರಿ ಜಿಲ್ಲೆಯ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ್ ಇದು ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ಇರತಕ್ಕಂಥದ್ದು ಆಂಧ್ರ ಪ್ರದೇಶ ಇನ್ನು ಹದಿನಾರನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ವಿಜಯನಗರದ ಪೂರ್ವಕ್ಕೆ ಈಗ ಬಳ್ಳಾರಿ ಜಿಲ್ಲೆಯನ್ನು ನೋಡಿದ ಸ್ನೇಹಿತರೆ ನಾವು ವಿಜಯನಗರದ ಪೂರ್ವಕ್ಕೆ ಇರತಕ್ಕಂಥ ಜಿಲ್ಲೆಗಳ ಚಿತ್ರದುರ್ಗ ಮತ್ತು ಬಳ್ಳಾರಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ವಿಜಯನಗರದ ಪಶ್ಚಿಮಕ್ಕೆ ಇರುವ ಜಿಲ್ಲೆಗಳು ಪಶ್ಚಿಮಕ್ಕೆ ಇರತಕ್ಕಂಥ ಜಿಲ್ಲೆಗಳು ಗದಗ್ ಮತ್ತು ಹಾವೇರಿ ಗದಗ್ ಮತ್ತು ಹಾವೇರಿ ಇಲ್ಲಿ ನಾನು ಆಪ್ಷನ್ಗಳನ್ನು ಕೊಟ್ಟಿಲ್ಲ ಸ್ನೇಹಿತರೆ ನೀವು ಕನ್ಫ್ಯೂಸ್ ಆಗ್ತೀರ ಅನ್ನೋ ಒಂದೇ ಕಾರಣದಿಂದ ಇನ್ನು ವಿಜಯನಗರದ ದಕ್ಷಿಣಕ್ಕೆ ಇರುವ ಜಿಲ್ಲೆಗಳು ವಿಜಯನಗರದ ದಕ್ಷಿಣಕ್ಕೆ ಇರುವ ಜಿಲ್ಲೆ ಯಾವುದಪ್ಪ ಅಂದರೆ ದಾವಣಗೆರೆ ಇದು ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ಇನ್ನು ವಿಜಯನಗರದ ಉತ್ತರಕ್ಕೆ ಇರುವ ಜಿಲ್ಲೆ ವಿಜಯನಗರದ ಉತ್ತರಕ್ಕೆ ಯಾವುದಾದಪ್ಪ ಅಂದರೆ ಕೊಪ್ಪಳ ಜಿಲ್ಲೆ ಕಂಡು ಬರ್ತದೆ ಇನ್ನು ಇತ್ತೀಚೆಗೆ ರಚಿತವಾದ ಹೊಸ ಜಿಲ್ಲೆ ಯಾವುದು ಇನ್ನೆಷ್ಟು ಎಫ್ ಡಿ ಎಕ್ಸಾಮ್ ಇದೆಯಾ ಆ ಎಫ್ ಡಿ ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಸಿಂಪಲ್ ಆಗಿ ವೆರಿ ಸಿಂಪಲ್ ಪ್ರಶ್ನೆ ಇದು ಇತ್ತೀಚೆಗೆ ರಚಿತವಾದ ಹೊಸ ಜಿಲ್ಲೆ ಯಾವುದು ಅಂತ ಕೇಳಿದರೆ ವಿಜಯನಗರ ಅಂಥೇಳಿ ನೀವು ಟಿಕ್ಕನ್ನು ಹಾಕಬೇಕಾಗುತ್ತೆ ಇನ್ನು ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ವಿಜಯನಗರ ಜಿಲ್ಲೆ ರಚಿತವಾದಾಗ ಇರುವ ಕರ್ನಾಟಕದ ಮುಖ್ಯಮಂತ್ರಿ ಯಾರು ವೆರಿ ಇಂಪಾರ್ಟೆಂಟ್ ಈಗ ನೀವು ಹೇಳ್ಬಿಡ್ತೀಯ ಯಡಿಯೂರಪ್ಪ ಅಂತೇಳಿ ನೀವು ಇದನ್ನೇ ಎರಡು ಮೂರು ವರ್ಷ ಬಿಟ್ಟರೂ ಕೂಡ ಈ ಯಾವುದೇ ಜಿಲ್ಲೆ ರಚಿತವಾಗದೇ ಇದ್ದರೆ ಇದನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗುತ್ತದೆ ಆದ್ದರಿಂದ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪನವರು ಈ ಜಿಲ್ಲೆ ರಚನೆ ಆಗ್ತಕ್ಕಂಥ ಸಮಯದಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥದ್ದು ಏನು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ಶಾಸಕರ ಸಂಖ್ಯೆ ಎಷ್ಟು ಬಳ್ಳಾರಿ ಜಿಲ್ಲೆಯ ಶಾಸಕರ ಸಂಖ್ಯೆ ಎಷ್ಟು ಇಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಇರತಕ್ಕಂತಹ ಶಾಸಕರ ಸಂಖ್ಯೆ ಕೇಳಿದ್ರೆ ನೀವು ಐದು ಅಂತೇಳಿ ಟಿಕ್ಕನ್ನು ಹಾಕಬೇಕಾಗುತ್ತೆ ಅಂತಾರೆ ಎರಡಕ್ಕೂ ಸೇಮ್ ಆಗಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಪುರಸಭೆಗಳು ಇವೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಪುರಸಭೆಗಳು ಇವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಇಪ್ಪತ್ತ ಮೂರನೇ ಪ್ರಶ್ನೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ ಇಲ್ಲಿ ನಾಲ್ಕು ಇರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಷ್ಟು ಪುರಸಭೆಗಳು ಇವೆ ಅಂತ ಕೇಳಿದಾನ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಪುರಸಭೆಗಳ ಸಂಖ್ಯೆ ಎಷ್ಟು ಅಪ್ಪಾ ಅಂದ್ರೆ ಮೂರು ಇರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಇಪ್ಪತ್ತೈದನೆಯ ಪ್ರಶ್ನೆ ನಿಮಗೋಸ್ಕರ ಸ್ನೇಹಿತರೆ ಈ ಪ್ರಶ್ನೆ ಯಾವ ರೀತಿ ಇದೆಯಪ್ಪ ಅಂದರೆ ಅದೇನೋ ಬೆಳತನ ರಾಮಾಯಣ ನೋಡಿ ಬೆಳಗ್ಗೆ ಎದ್ದು ರಾಮಗೆ ಸೀತೆ ಏನಾಗಬೇಕು ಅಂತ ಕೇಳಿದಾಗ ಒಬ್ಬ ಮಹಾನ್ ಭೂಪ ಏನು ಹೇಳಿದಪ್ಪ ಅಂದರೆ ಸೀತೆ ತಂಗಿ ಆಗಬೇಕು ಅಂದಿದ್ದ ಅಂತ ಆ ರೀತಿ ಆಗ್ಬಿಡೋ ಸ್ನೇಹಿತರೆ ಕೊನೆಯದಾಗಿ ಎಲ್ಲರೂ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಇತ್ತೀಚಿಗೆ ಯಾವ ಜಿಲ್ಲೆಯನ್ನು ಒಡೆದು ವಿಜಯನಗರ ಎಂಬ ಹೊಸ ಜಿಲ್ಲೆಯನ್ನು ರಚಿಸಲಾಯಿತು ನೋಡಿ ಕೇಳೇ ಕೇಳ್ತಾನೆ ಸಿಂಪಲ್ಲಾಗಿ ಕೇಳ್ಬಿಡ್ತಾನೆ ಈ ಪಿ ಸಿ ಮತ್ತು ಡಿ ಆರ್ ಎಕ್ಸಾಮ್ನಲ್ಲಿ ಪೊಲೀಸ್ ಎಕ್ಸಾಮಲ್ಲಿ ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಒಡೆದು ಹೊಸ ಜಿಲ್ಲೆಯನ್ನು ರಚಿಸ್ ಹೊಸ ಜಿಲ್ಲೆಯನ್ನು ರಚಿಸಲ ವಿಜಯನಗರ ಅಂತಕ್ಕಂಥ ಹೊಸ ಜಿಲ್ಲೆಯನ್ನು ರಚಿಸಲಾಯಿತು ಅಂತ ಪ್ರಶ್ನೆ ಕೇಳ್ಬಿಡ್ತಾನೆ ಇಲ್ಲಿ ಆಪ್ಷನ್ ಎ ಯಾದಗಿರಿ ಬಳ್ಳಾರಿ ಬಿಜಾಪುರ್ ಯಾವುದೂ ಅಲ್ಲ ಅಂಥೇಳಿ ನಾಲ್ಕು ಆಪ್ಷನ್ಗಳನ್ನು ಇಟ್ಟಿದ್ದಾನೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇದೇ ರೀತಿ ಈ ನಮ್ಮ ಚಿಕ್ಕ ಪ್ರಯತ್ನ ನಿಮಗೇನಾದರೂ ಇಷ್ಟವಾಗ್ತಾ ಇದ್ದರೆ ನಮ್ಮ ಈ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ನಮ್ಮ ಸೂಪರ್ ಅಕಾಡೆಮಿಯಿಂದ ಸೂಪರ್ ಸೂಪರ್ ಆಗಿರ್ತಕ್ಕಂತಹ ವಿಡಿಯೋಗಳು ಬರ್ತವೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೆ ಸ್ನೇಹಿತರೆ ಜಾಯಿ ಜಾಯ್ ಕರ್ನಾಟಕ